ಒಳ್ಳೆ ಲಕ್ಷ ಊಟ ಮಾಡಿದರೆ ಸುಮಾರು ತಾಸಿಗೆ 400 ರೊಟ್ಟಿ ತರೂ ಇದರೊಳಗೆ ತೆಗಿಬೋದು ಸರ್. ಯಾಕಂದರೆ ತಾಸಿಗೆ 600 ರೊಟ್ಟಿ ಇದರೊಳಗೆ ಮಾಡ್ಬೋದು ಸರ್. ಸುಮಾರು 5-6 ಥರದ ರೊಟ್ಟಿ ಇದರೊಳಗೆ ಮಾಡ್ತಾರೆ ಸರ್. ಈಗ ಹೌದು, ಎಲ್ಲ ಮೆಷಿನ್ ಸಬ್ಸಿಡಿ ಅಪ್ಲೈ ಆಗಿತ್ತು ಸರ್. ನಮ್ಮ ಮೆಷಿನ್ ಅವ್ರ ಮನೆಯೊಳಗೆ ಹೋಗಿ ಇಳಿಸಿ ಕರೆಂಟ್ ಸಪ್ಲೈ ಚೆನ್ನಾಗಿ ನೋಡಿಬಿಟ್ಟು ನೆಕ್ಸ್ಟ್ ಈಗ ಮೂರನೇದಂದರೆ ನಮ್ಮದು ಇದು ದೊಡ್ಡ ಮೆಷಿನ್ ಬರ್ತದೆ ಸರ್. ಇದು ತಾಸಿಗೆ ಸುಮಾರು 800-1,000 ರೊಟ್ಟಿ ಮಾಡುತ್ತೆ ಸರ್. ಇದು ಪ್ಲೇಟ್ ತಿರುಗ್ತಿರ್ತೈತಿ, ನಾವು 10 ಪೈಸಾ ಚಾರ್ಜ್ ಇಲ್ಲಾರದೆ ಇದು ಮೆಷಿನ್ ಸ್ಟಾರ್ಟ್ ಆದ ತಕ್ಷಣ ಇದು ವೈಬ್ರೇಟಿಂಗ್ ಆಗ್ತಾ ಇರ್ತದೆ ಸರ್. ಕೆಲವು ಜನಕ್ಕೆ 10 ಇಂಚ್ ಬೇಕು, 8 ಇಂಚ್ ಬೇಕು, 12 ಇಂಚ್ ತನ ರೊಟ್ಟಿ ಸೈಜ್ ನಾವು ಮಾಡಿಕೊಡ್ತೀವಿ. ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದು. ಸರ್ ನಮಸ್ಕಾರ. 2015 ಇಸ್ವಿಲಿಂದ ಸ್ಟಾರ್ಟ್ ಮಾಡಿದೆ ಸರ್ ನಾವು. ಹೌದೌದು, ಅವಾಗಲಿಂದ ಚಾಲೂ ಇದೆ ಸರ್. ಮೊದಲ ಸಣ್ಣ ಸಣ್ಣ ಮಷಿನ್ ಮಾಡ್ತಿದ್ವಿ, ಇನ್ನೊಂದು ಸ್ವಲ್ಪ ಹೆಚ್ಚಿನ ಪ್ರೊಡಕ್ಷನ್ ಮಾಡಲಿಕ್ಕೆ ಏನಾದರೂ ತಮ್ಮಿಂದ ಮಷಿನ್ ಸಹಾಯ ಆದರೆ ಭಾಳ ಅನುಕೂಲ ಆಗೈತೆ ಅನ್ನೋದಕ್ಕೋಸ್ಕರ ನಾವೇ ಸ್ವತಃ ಡಿಸೈನ್ ಮಾಡಿಬಿಟ್ಟು ತಾಸಿಗೆ 800-1,000 ರೊಟ್ಟಿ ಮಾಡುವಂಥ ಮಷಿನ್ ನಾವು ತಯಾರು ಮಾಡಿದ್ದೀವಿ ಸರ್. ಭಾಳ ಇಚ್ಛಾಶಕ್ತಿ ಇಟ್ಕೊಂಡು ಬನ್ನಿ ಸರ್, ಒಳಗಡೆ ನಮ್ಮದು ಮಷಿನ್ ಪ್ರೊಡಕ್ಷನ್ ಯೂನಿಟ್ ತೋರಿಸ್ತೀನಿ ತಮಗೆ. ತಾಸಿಗೆ ಒಂದು 300 ರೊಟ್ಟಿ ಪ್ರೊಡಕ್ಷನ್ ಮಾಡ್ಬೋದು ಸರ್. ಇದರೊಳಗೆ ಈ ಬೆಲೆ ಇದ್ರದ್ದು ಈ ಸದ್ಯ ಬೇಸಿಕ್ ರೇಟ್ 90,000 ಇದೆ ಸರ್ ಇದರದ್ದು. ಹಾಂ, ನೆಕ್ಸ್ಟ್ ಅಂದರೆ ಇದನ್ನು ಬಿಟ್ಟ ನಂತರ ನಮ್ಮದು ಇದು ಇಲ್ಲಿದೆ ಸರ್. ಹಾಂ, ಈ ಮಿಷಿನ್ ಇದೆ ಸರ್. ಇದ್ರ ಕೆಪಾಸಿಟಿ ತಾಸಿಗೆ ಇದು 300 ಮಾಡುತ್ತೆ ಸರ್. ಇದು ಹಾಂ 300 ರೊಟ್ಟಿ ಮಾಡುತ್ತೆ. ಆದರೆ ಸ್ವಲ್ಪ ಇದೇನು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹೆವಿ ಡ್ಯೂಟಿ ಇದೆ ಸರ್ ಇದು. ಹೌದು ಹೌದು, ಯಾಕಂದರೆ ಇದಕ್ಕೆಲ್ಲ ಐಟಮ್ಸ್ ಎಲ್ಲ ಏನದವಲ್ಲ ರೂಲರು ಮತ್ತು ಇದೆಲ್ಲ ಸುತ್ತುಗಡೆ ಏನು ಐಟಮ್ ಹಾಕಿವಲ್ಲ ಹಿಟ್ಟು ಇಲ್ಲಿ ಸ್ಕ್ರೀನಿಂಗ್ ಮಾಡಿ ಕೊಡ್ತೈತಿ. ಪ್ರೊಡಕ್ಷನ್ ಅದಕ್ಕಿಂತ ಸ್ವಲ್ಪ ಇದು ಸ್ಪೀಡಾಗಿ ಮಾಡ್ಕೊಳ್ಳೋಂಗೆ ಮಾಡಿದ್ದೀವಿ ಸರ್ ಇದು. ಯಾಕೆ ಸ್ಪೇಸ್, ಹಾಂ ಕೆಪಾಸಿಟಿ ಚೆನ್ನಾಗಿದೆ. ಒಳ್ಳೆ ಲಕ್ಷ ಊಟ ಮಾಡಿದರೆ ಸುಮಾರು ತಾಸಿಗೆ 400 ರೊಟ್ಟಿ ತರೂ ಇದರೊಳಗೆ ತೆಗಿಬೋದು ಸರ್ ಇದು. ಹೌದು, ಮಾಡಲಿಕ್ಕೆ ಹತ್ತಾರೆ. ಆದರೆ ಇದು 100,000 60,000 ರೂಪಾಯಿ ಆಗುತ್ತೆ ಸರ್ ಇದ್ರು. ನೆಕ್ಸ್ಟ್ ಇದ್ರ ಬಿಟ್ಟ ನಂತರ ಪ್ರೀಮಿಯಂ ಮಾಡಲ್ ಅಂತಿದೆ ಸರ್ ಇದು. ಇದು ಸರ್ ಪ್ರೀಮಿಯಂ ಮಾಡಲ್. ಹಾಂ, ಪ್ರೀಮಿಯಂ ಮಾಡಲ್ ಅರ್ಧ HP ಮೋಟರ್ ಸರ್. ಇದಕ್ಕೂ ಕೂಡ ಅರ್ಧ HP ಮೋಟ್ರ್. ತಾಸಿಗೆ 600 ರೊಟ್ಟಿ ಇದರೊಳಗೆ ಮಾಡ್ಬೋದು ಸರ್. 600 ರೊಟ್ಟಿ ಮಾಡ್ಬೋದು. ಇದು 180,000 ಮಣ್ಣಲ್ಲಿ ಹಾಕ್ಬೋದು. ಹೌದು, ಸಿಂಗಲ್ ಫೇಸ್. ಇದು ಕೂಡ 1/2 HP ಮೋಟ್ರ್ ವಿತ್ ಗೇರ್ ಬಾಕ್ಸ್ ಇರ್ತೈತಿ. ಒಳ್ಳೆ ಕ್ವಾಲಿಟಿ ಐಟಮ್ ಇದರೊಳಗೆ ಮಾಡ್ಕೋಬೋದು. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಮಾಡ್ಬೋದು ರೀ. ಆಮೇಲೆ ಚಪಾತಿ ಮಾಡ್ಕೋಬೋದು. ಸುಮಾರು 5-6 ಥರದ ರೊಟ್ಟಿ ಇದರೊಳಗೆ ಮಾಡ್ತಾರೆ ಸರ್ ಇದು. ಹೌದು, ರಾಗಿ ರೊಟ್ಟಿ. ಹೌದು, ಅಕ್ಕಿ ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ, ಯಾವ್ದು ರೊಟ್ಟಿ, 4-5 ಟೈಪ್ ರೊಟ್ಟಿ ಇದರೊಳಗೆ ಈ ಸದ್ಯ ಮಾಡ್ತಾ ಇದ್ದಾರೆ ಸರ್. ಈಗ ಮೆಕ್ಕೆಜೋಳದ ರೊಟ್ಟಿ ಕೂಡ ಮಾಡ್ತಾ ಇದ್ದಾರೆ ಈ ಕಡೆ ಕಾರು ಗೋಕಾಕ್ ಸೈಡ್ ಸರ್. ಹೌದು, ಎಲ್ಲ ಮಷಿನ್ ಸಬ್ಸಿಡಿ ಅಪ್ಲೈ ಆಗಿತ್ತು ಸರ್. ನಮ್ಮ ಕಡೆ ಏನು ಟೋಟಲಿ ಏನದು ಅಲ್ಲ, ಎಲ್ಲ ಮಷಿನ್ಗಳು ಸಬ್ಸಿಡಿ ಐಟಮ್ ಇದೆ ಸರ್. ಅವ್ರು ಕೆಲವೊಬ್ಬರು ತಮ್ಮದೇ ಓನ್ ವೆಹಿಕಲ್ ಇದ್ದವರು ಒಯ್ತಾರೆ. ಕೆಲವೊಂದು ನಾವು ಸಪ್ಲೈ ಮಾಡೋದು ಕೂಡ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಚಾರ್ಜ್ ಹಚ್ಚಿ ಫಾರ್ವರ್ಡಿಂಗದ ಹಚ್ಚಿ ನಾವು ಮಣಿ ತರೋ ತಲುಪಿ ಟ್ರಯಲ್ ಕೊಟ್ಟು ಬರ್ತೀವಿ ಸರ್. ಕಸ್ಟಮರ್ಗೆ ಯಾವುದು ತೊಂದರೆ ಆಗಲಾರ್ದಂಗೆ ನಮ್ಮಲ್ಲಿ 2 ಹುಡುಗರನ್ನ ಇಟ್ಬಿಟ್ಟಿದ್ವಿ ಸರ್. ನಾವು ಮಷಿನ್ ಅವ್ರ ಮನೆಯೊಳಗೆ ಹೋಗಿ ಇಳಿಸಿ ಕರೆಂಟ್ ಸಪ್ಲೈ ಚೆನ್ನಾಗಿ ನೋಡಿಬಿಟ್ಟು ಅವ್ರಿಗೆಲ್ಲರಿಗೂ 3-4 ಥರದ್ದು ಅವ್ರವ್ರು ಏನೇನು ಇಚ್ಛಾ ಇರ್ತೈತಿ ಮಾಡೋದು. ಸಜ್ಜಿ ರೊಟ್ಟಿ ಮಾಡ್ಬೇಕಂದ್ರೆ ಸಜ್ಜಿ ರೊಟ್ಟಿ, ಅಕ್ಕಿ ರೊಟ್ಟಿ ಮಾಡ್ಬೇಕಂದ್ರೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಮೆಕ್ಕೆಜೋಳದ ರೊಟ್ಟಿ ಮಾಡ್ತಾರೆ, ರಾಗಿ ರೊಟ್ಟಿ ಮಾಡ್ತಾರೆ. ಎಲ್ಲ ಥರದ್ದು ಮಾಡಲಿಕ್ಕೆ ನಾವು ಹುಡುಗರಿಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಸುಮಾರು ಹುಡುಗರಿಗೆ ನಾವು 5-6 ಹುಡುಗರಿಗೆ ಇದೆಲ್ಲ ಹೊರಗಡೆ ಅಡ್ಡಾಡಿ ಮಷಿನ್ ಅನ್ಲೋಡ್ ಆದ ತಕ್ಷಣ ಕರೆಂಟ್ ಸಪ್ಲೈ ಕೊಟ್ಟು ಎಲ್ಲ ಮಷಿನ್ ಸರಿಯಾಗಿ ಇಲ್ಲ ಆನ್ ಮಾಡೋದು ಹೆಂಗೆ, ಅದ್ರದ್ದು ಮೇಂಟೆನೆನ್ಸ್ ಹೆಂಗೆ ಅಂತೇಳಿ ಅದ್ರ ಕೂಡ ನಾವು ಒಂದು ಚಲೋದು ಏರ್ ಬ್ಲೋವರ್ ಆಮೇಲೆ ಪಾನ ಸೆಟ್ ಕೊಡ್ತೀವಿ ರೀ. 1 ವರ್ಷ ತನಕ ನಮ್ಮದು ಫ್ರೀ ಸರ್ವಿಸ್ ಇರ್ತೈತಿ, ಅದೆಲ್ಲ ಮಾಡೋ ವ್ಯವಸ್ಥೆ. ಹೌದು, ಸ್ಪೇರ್ ಪಾರ್ಟ್ಸ್ ಕೊಡ್ತೀವಿ. 1 ವರ್ಷ ಆದಮೇಲೆ ಅದು ನಾರ್ಮಲ್ ಏನು ಅದು ಸರ್ವಿಸಿಂಗ್ ಚಾರ್ಜ್ ಇದೆ, ಸ್ಪೇರ್ಸದ್ದು ಮತ್ತು ಹೋಗಿ ಬರೋ ಖರ್ಚು, ಅದು ನಾವು 1 ವರ್ಷ ಆದಮೇಲೆ ನಾವು ಅದನ್ನು ಕಲೆಕ್ಟ್ ಮಾಡ್ತೇವೆ. ನೆಕ್ಸ್ಟ್ ಈಗ ಮೂರನೇದಂದರೆ ನಮ್ಮದು ಇದು ದೊಡ್ಡ ಮಷಿನ್ ಬರ್ತದೆ ಸರ್. ಇದು ದೊಡ್ಡ ಮಷಿನ್ ಅಂದರೆ ಇದು 1 HP ಮೋಟರ್ ಇದೆ ಸರ್. ಇದು 1 HP ಸಿಂಗಲ್ ಫೇಸ್. ಇದು ಕೂಡ ತಾಸಿಗೆ ಸುಮಾರು 800-1,000 ರೊಟ್ಟಿ ಮಾಡುತ್ತೆ ಸರ್. ಇದು 800-1,000 ರೊಟ್ಟಿ. ಹಾಂ, 1 HP ಮೋಟ್ರ್. ಇದರೊಳಗೆ 2 ಆಪ್ಷನ್ಸ್ ಇದಾವೆ ರೀ. ಒಂದು ಇಲ್ಲೇ ಕೆಳಗಡೆ ಪ್ಲೇಟ್ ಬರ್ತೈತಿ, ಅದು ಪ್ಲೇಟದ ಮಷಿನ್ 10,000 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಇದೆ. ಯಾಕಂದರೆ ಅದರದ್ದೊಂದು ಸ್ವಲ್ಪ ಎಲ್ಲ ಅಸೆಂಬ್ಲಿ ಬೇರೆ ಥರ ಬರ್ತೈತಿ. ಇಲ್ಲೈತಿ ಈ ಥರ ಬರ್ತದೆ, ಈ ಥರ ಬರ್ತೈತಿ. ದೊಡ್ಡ 2 ಫುಟಿನ ಅಲ್ಯೂಮಿನಿಯಂ ಪ್ಲೇಟ್ ಹಾಕ್ತಿರಿ, ಅದಕ್ಕೆ ಪ್ಲೇಟ್ ತಿರುಗ್ತಿರ್ತೈತಿ. ಒಂದು 45-50 ರೊಟ್ಟಿ ಬೀಳುತ್ತಾನೆ ಕಂಟಿನ್ಯೂ, ಇದು ಪ್ಲೇಟ್ನಲ್ಲಿ ಬೀಳುತ್ತೆ. ಆ ಪ್ಲೇಟ್ ಫುಲ್ ಆದಮೇಲೆ ಮತ್ತೆ ಮಷಿನ್ ಸ್ವಲ್ಪ ಹಾಫ್ ಮಾಡಿ ಪ್ಲೇಟ್ ತೊಗೊಂಡು ಮತ್ತು ಬೇರೆ ಪ್ಲೇಟ್ ಅನ್ಲೋಡ್ ಮಾಡೋದು. ಅದು ಪ್ಲೇಟ್ ಏನೈತಲ್ಲ ಬೇಸ್ಲಿಕ್ಕೆ ಹೋಯ್ತಾರೆ, ಇದೆಲ್ಲ ರೆಡಿ ಆಗೋರಾಗ ಮತ್ತೆ ಅಲ್ಲೆಲ್ಲ ಬೇಸಿರ್ತಾರೆ. ಹೌದು, ಅಲ್ಲಿ ಸ್ಟೋರ್ ಆಗ್ತಾ ಇರ್ತೈತಿ. ಹಾಂ, ಈಜಿ ಮೆಥಡ್. ಕೆಲವು ಮ್ಯಾನ್ ಪವರ್ ಮನೆಯಲ್ಲಿ ಕಡಿಮೆ ಇದ್ದವ್ರಿಗೆ ಅದನ್ನು ಮಾಡ್ತಾರೆ, ಸ್ವಲ್ಪ ಮ್ಯಾನ್ ಪವರ್ ಜಾಸ್ತಿ ಇದ್ದವ್ರಿಗೆ ಇದನ್ನು ತೊಗೊಂಡೋಗ್ತಾರೆ. ಹ್ಞೂ, ಭಾಳ ಹೌದು, ಭಾಳ ಜನ ಮಾತ್ರ ಇದನ್ನೇ ಅಪ್ಲೈ ಮಾಡ್ತಾರೆ. ಯಾಕಂದರೆ
ಅದು ಹಗಲೇ ಮಷಿನ್ 50 ರೊಟ್ಟಿ ಆದ ತಕ್ಷಣ ಹಗಲೇ ಮಷಿನ್ ಬಂದ್ ಮಾಡಿ ಪ್ಲೇಟ್ ತೊಕೊಳ್ಳೋದು ಹಾಕೋದು, ಪ್ಲೇಟ್ ತೊಕೊಳ್ಳೋದು ಹಾಕೋದು, ಅದು ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲ ಅಂತ ಕೆಲವು ಮಂದಿ ಹೇಳ್ತಾರೆ. ಕೆಲವು ಮಂದಿ ಮನೆಯೊಳಗೆ ಮಂದಿ ಕಡಿಮೆ ಇದ್ದವರು ಒಬ್ಬರೇ ಕೂಡ ಇದ್ದವರು ಕೂಡ ಪ್ಲೇಟ್ನಲ್ಲಿ ತೊಕೊಂಡು ತೊಕೊಂಡು ಮಾಡಕತ್ತಾರೆ. ಎರಡೂ ಉಪಯೋಗ ಆಗುವಂಥ ಮಷಿನರಿ ಅದಾವ ಸರ್. ಹೌದು ಸರ್, ಈಜಿಯಾಗಿ. ಎಷ್ಟು ಪ್ರೈಸ್ ಆಗುತ್ತೆ ಇದ್ರದ್ದು? 220,000 ಇದೆ ಸರ್ ಇದು ಪ್ಲೇಟ್ ಇಲ್ಲಾರ್ದು. ಇದು ಜಿ ಎಸ್ ಟಿ ಸೇರಿ 220,000. ಇದು ಪ್ಲೇಟ್ ಬರ್ತೈತಲ್ರಿ ಇದು, ಇದು 230,000 ಸರ್. ಇದು ಇದು ಜಿ ಎಸ್ ಟಿ ಜಾಸ್ತಿ. ಹಾಂ ಹಾಂ, ಜಿ ಎಸ್ ಟಿ 10,000 ರೂಪಾಯಿ ಅಂದ್ರೆ ಬರೀ ಇದೇನು ಮೆಕ್ಯಾನಿಸಮ್ ಇದೆ ಸರ್. ಇದು ಎರಡು ಅಲ್ಯೂಮಿನಿಯಂ ಪ್ಲೇಟ್ ಬರ್ತವೆ ಸರ್, 2 ಫುಟ್ ಡೈ ಇದು, ಅವು 2 ಪ್ಲೇಟ್ ಬರ್ತವೆ. ಅದು ನಾವೆಲ್ಲ ಅದನ್ನು ವ್ಯವಸ್ಥೆಯಾಗಿ ಅವ್ರಿಗೆ ಮತ್ತು ಅದ್ರ ಕೂಡ ಒಂದು ಬ್ಲೋವರ್ ಮತ್ತು ಪಾನ ಕಿಟ್ ಎಲ್ಲ ನಾವು ಫ್ರೀಯಾಗಿ ಅವ್ರಿಗೆ ಕೊಡ್ತೇವೆ ಸರ್. ಅದು ಹೌದು ಹೌದು, 1 ವರ್ಷ ಸರ್ವಿಸ್ ಇರ್ತದೆ ಸರ್ ನಮ್ಮದು. ಯಾವುದೇ ಸ್ಪೇರ್ ಪಾರ್ಟ್ಸ್ ಡ್ಯಾಮೇಜ್ ಆದರೆ ಅದು ನಾವು 10 ಪೈಸೆ ಚಾರ್ಜ್ ಇಲ್ಲಾರದೆ ನಾವು ಅದನ್ನು ಸ್ಪೇರ್ ಪಾರ್ಟ್ಸ್ ಸಪ್ಲೈ ಮಾಡಿ ಹೋಗಿ ಅಲ್ಲಿ ಸೈಟ್ ಮೇಲೆ ಹೋಗಿ ಫಿಟ್ಟಿಂಗ್ ಮಾಡಿ ಟ್ರಯಲ್ ಕೊಟ್ಟು ಬರ್ತೀವಿ ಸರ್. ಹೌದು. ಆನಂತರ ನಮ್ಮಲ್ಲಿ ಇನ್ನೂ ಒಂದು ನಾ ಹೇಳೋದು ಮತ್ತೆ, ನಮ್ಮಲ್ಲಿ ಬಿಗ್ನಿಂಗ್ಲಿಂದ ಈಗ ಜೋಳ ತೊಗೊಂಡು ಬೇಯಿಸಿ ಮೊದಲೇ ಬೀಸೋದು ಸರ್ ಇಲ್ಲಿ ನಮ್ಮಲ್ಲಿ. ಇಂಥ ಗಿರಣಿಗಳದು ಇದು ಬೀಸೋದು, ಹಿಟ್ಟು ಬೀಸೋದು ಜೋಳ ತೊಗೊಂಡು. ಇದು ಬೀಸಿದ ನಂತರ ಇದು ಸೀದಾ ಎಲ್ಲಿ ಹೋಗುತ್ತೆ ಅಂದರೆ 2ನೇ ಪ್ರೋಸೆಸ್ ಇಂಥಲ್ಲಿ ಮಷಿನ್ಗೆ ಹೋಗುತ್ತೆ ರೀ. ಇದು ಹಿಟ್ಟು ಕಲಸು ಮಷಿನ್ ಇಲ್ಲೆಲ್ಲ ಇದಾವೆ ನೋಡಿರಿ. ಹಾಂ, ಪೌಡರ್ ಆಗುತ್ತೆ. ಹಾಂ, ಹಿಟ್ಟು ಕಲಸು ಮಷಿನ್ ಇದೆ 5 ಕೆಜಿ. ಯಾರ್ಯಾರ್ದು ಹೆಂಗೆ ರಿಕ್ವೈರ್ಮೆಂಟ್ ಇರ್ತೈತಿ, ಈಗ ಸಣ್ಣ ಚಿಕ್ಕ ಮಷಿನ್ ತೊಗೊಂಡವ್ರಿಗೆ 5 ಕೆಜಿ ಬೇಕು, ಆಮೇಲೆ ಸ್ವಲ್ಪ ದೊಡ್ಡ ಕ್ವಾಂಟಿಟಿ ಮಾಡೋರಿಗೆ ಇಂಥ 10 ಕೆಜಿ ಮಷಿನ್ ಇದೆ ಸರ್. ಇದು 10 ಕೆಜಿದು 5 ಕೆಜಿದು ಇದು ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಇದಾವೆ ಇವರು. ಇದು ಇಲ್ಲೆಲ್ಲ ಹಿಟ್ಟು ತಯಾರು ಮಾಡ್ಕೊಂಡು ಬಿಟ್ಟು ನಾವು ಸೀದಾ ಮಷಿನ್ ಕಡೆ ಬರ್ತೀವಿ ಸರ್. ಇಲ್ಲಿ ಮಷಿನ್ ಕಡೆ ಬಂದುಬಿಟ್ಟು ಇಲ್ಲೆಲ್ಲ ನಾವು ಒಣ ಹಿಟ್ಟು ಹಾಕ್ಲಿಕ್ಕೆ ವ್ಯವಸ್ಥೆ ತೋರಿಸ್ತೀನಿ. ಇಲ್ಲಿ ಇಲ್ಲೆಲ್ಲ ಇದ್ರೊಳಗೆ ಒಣ ಹಿಟ್ಟು ಹಾಕು ಸರ್. ಇದು ಹಾಂ, ಇದು ಮಷಿನ್ ಸ್ಟಾರ್ಟ್ ಆದ ತಕ್ಷಣ ಇದು ವೈಬ್ರೇಟಿಂಗ್ ಆಗ್ತಾ ಇರ್ತದೆ ಸರ್. ಈ ಕಲಿಸಿದ ಹಿಟ್ಟು ಇದ್ರೊಳಗೆ ಹಾಕ್ತೀರಿ, ಇಲ್ಲಿ ಹಾಕಿದ ತಕ್ಷಣ ಸೀದ ಇಲ್ಲಿ ಕೆಳಗಡೆ ಪಟ್ಟಿ ಬರ್ತದೆ ರೀ. ಪಟ್ಟಿ ಬಂದ ಇಲ್ಲಿ ಒಂದು ರೂಲರ್ ಇರ್ತೈತಿ ಕಟ್ ಆಗೋದು ರೂಲರ್. ಯಾಕಂದ್ರೆ ಅದು ಕಸ್ಟಮರ್ ಚಾಯ್ಸ್ ಪ್ರಕಾರ ಹಾಕ್ತೇವೆ ನಾವು. ನಾವು ಮೊದಲು ಅಡ್ವಾನ್ಸ್ ಆಗಿ ಹಾಕಿಟ್ಟಿರೋದಿಲ್ಲ. ಕೆಲವು ಜನಕ್ಕೆ 10 ಇಂಚ್ ಬೇಕು, 8 ಇಂಚ್ ಬೇಕು, 12 ಇಂಚ್ ತನ ರೊಟ್ಟಿ ಸೈಜ್ ನಾವು ಮಾಡಿಕೊಡ್ತೀವಿ ಸರ್ ಇದ್ರೊಳಗೆ 12 ಇಂಚ್. ಕೆಲವು ಜನ ಯಾರ್ಯಾರ್ದು ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದ ಕಾರಣ ನಾವು ಇದನ್ನು ಅಡ್ವಾನ್ಸ್ ಆಗಿ ಹಾಕಿರೋದಿಲ್ಲ. ಯಾಕಂದ್ರೆ ನಾವು ಅಡ್ವಾನ್ಸ್ ಆಗಿ ಹಾಕಿಟ್ರೆ ಅವ್ರಿಗೆ ನಾವು ಹಾಕಿದ್ದ ಸೈಜ್ ಅವ್ರಿಗೆ ಬರ್ತಾ ಇರೋದಿಲ್ಲ. ಅದಕ್ಕೆ ಅದ್ರ ಸಂಬಂಧ ಅದನ್ನೊಂದು ಪೆಂಡಿಂಗ್ ಇಟ್ಟಿರ್ತೀವಿ. ಅವ್ರ ಕಸ್ಟಮರ್ ಬುಕ್ ಮಾಡಿದ ತಕ್ಷಣ ಅವ್ರದ್ದು ರಿಕ್ವೈರ್ಮೆಂಟ್ ಏನೈತೆಲ್ಲ ಕೇಳ್ಕೊಂಡು ಬಿಟ್ಟು ಇದೊಂದು ಕಟ್ಟರ್ ರೆಡಿ ಮಾಡಿ. ಹಾಂ ಹೌದು 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 ರೀ. 8 ವರ್ಷದಿಂದ ಕೆಲವು ಮಂದಿ ಪುರಿ ಹಪ್ಪಳ ಮಾಡೋ ಕಟ್ರ ಅವು ಕೂಡ ನಮ್ಮಲ್ಲಿ ಕಟ್ರೆ ಎಕ್ಸ್ಟ್ರಾ ಸಿಗ್ತಾವೆ ಸರ್. ಕೆಲವು ಮಂದಿ ಪಾನಿಪುರಿ ಅಂತ ಮಾಡ್ತಾರಲ್ಲ ರೀ, ಸುಮಾರು 3-4 ಸೈಜದ್ದು ನಾವು ಎಲ್ಲ ಕಟ್ರ ರೆಡಿ ಮಾಡ್ತೇವೆ ಸರ್ ಇಲ್ಲೇ. ಹೌದು ಸರ್, ಇದು ಗ್ರೇವಿ ಮಷಿನ್ ಇದೆ ಸರ್. ಯಾಕಂದರೆ ಹಾಂ, ಎಣ್ಣೆ ಮಾಡೋದು ಎಣ್ಣೆ ಕಾಣುತ್ತೆ ಸರ್. ಹೌದು ಸರ್, ಇದು ನಾವು ಎಲ್ಲ ಥರೂ ಕೂಡ ವ್ಯವಸ್ಥೆ ಮಾಡಕತ್ತಾರೆ. ಯಾಕಂದರೆ ಲೋನ್ದೊಳಗೆ ಸುಮಾರು ಅದು ಸ್ಕೀಮ್ದಲ್ಲ PMFME ಒಳಗೆ ಅದು 10 ಲಕ್ಷ ರೂಪಾಯಿ ತಗೊಂಡು ಸರ್ಕಾರದವರು ಲೋನ್ ಕೊಡಕತ್ತಾರಲ್ರಿ. ಅದು ಅದಕ್ಕೆ ಇದೆಲ್ಲ ಕೆಲವು ಜನ ಪೂರ ಬಿಸ್ನೆಸ್ ಮಾಡೋರು ಇಂಥವೆಲ್ಲ 10-10 ಲಕ್ಷ ರೂಪಾಯಿ ತಗೊಂಡು ನಾವು ಮಷಿನರಿ ಸಪ್ಲೈ ಮಾಡಕತ್ತೀವಿ. ಒಳ್ಳೆ ಥರದ ಹಿಟ್ಟು ಬೀಸು ಎಲ್ಲ ಗಿರಣಿಗಳು, ಆಮೇಲೆ ಶಾವಿಗೆ ಮಷಿನ್ ಸಿಗ್ತಾವೆ ರೀ. ಹಾಂ, ನೂಡಲ್ಸ್ ಮಷಿನ್ ಸಿಗ್ತಾವೆ, ಚಪಾತಿ ಮಷಿನ್ ಸಪ್ರೇಟ್ ಮಾಡಿದೆವು ಒಳ್ಳೆ ಕ್ವಾಲಿಟಿವು. ಹೌದು ಹೌದು ಹೌದು, ಹಾಂ ಇಲ್ಲಿದೆ ಸರ್, ಚಪಾತಿಗೋಸ್ಕರ ಇಲ್ಲಿದೆ ಸರ್. ಇದು ಚಪಾತಿ ಮಷಿನ್ ಇದೆ, ಸ್ಪೆಷಲ್ಲಾಗಿ ನಾವು ಕೈಲಿ ಮಾಡ್ತೀವಲ್ರಿ, ಆ ಥರ ಒಳ್ಳೆ ಸ್ಮೂತ್ ಕ್ವಾಲಿಟಿ ಚಪಾತಿ ಇದ್ರೊಳಗೆ ಅದ ರೀ. ಒಂದು ರೊಟ್ಟಿ ಮಷಿನ್, ಆಮೇಲೆ ಸೆಕೆಂಡ್ ಒನ್ ನಮಗೆ ಇದು ಚಪಾತಿ ಪ್ರೆಸ್ ಮಾಡೋದಿದೆ. ಹಾಂ, ಆಮೇಲೆ ಜೋಳ ಬೇಯಿಸ್ಲಿಕ್ಕೆ ಗೋಧಿ ಬೀಸಲಿಕ್ಕೆ ಹಿಟ್ಟಿನ ಗಿರಣಿ ಸಿಗ್ತಾವೆ ರೀ. ಆಮೇಲೆ ನಮ್ಮದು ಎಣ್ಣೆ ತೆಗಿಲಿಕ್ಕೆ ಗಾನ ಸಿಗ್ತೈತಿ. ಹಾಂ, ಆಮೇಲೆ ಇದೆಲ್ಲ ಗ್ರೇವಿ ಮಾಡ್ತಾರಲ್ಲ ರೀ, ಇದು ಇಡ್ಲಿ ದೋಸೆ ಮಾಡೋದು. ಹಾಂ, ಇವೆಲ್ಲ ಸಿಂಗಲ್ ಫೇಸ್ ಮೋಟ್ರ್ ಮೇಲೆ ಓಡೋದು ಇವೆಲ್ಲ. ಆಮೇಲೆ ಇದನ್ನು ಬಿಟ್ಟರೆ ನೂಡಲ್ಸ್ ಶಾವಿಗೆ ಮಾಡೋ ಮಷಿನ್ ಸಿಗ್ತದೆ. ಹಾಂ, ಶಾವಿಗೆ ಮಾಡಿದ್ರೆ ಇದು ಶಾವಿಗೆ ಮಾಡಿದ್ರೆ, ಯಾಕಂದ್ರೆ ಸುಮಾರು ಇದು ಸಮರದೊಳಗೆ ಒಂದು 3 ತಿಂಗಳು ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ನಡೀತಿ ಸರ್. ಭಾಳ ಮಾಡ್ತಾರೆ ಸರ್ ಇದೆಲ್ಲ, ಶಾವಿಗೆ ಉಪ್ಪಿಟ್ಟು ಭಾಳ ಟೇಸ್ಟ್ ಆಗುತ್ತೆ ಸರ್. ಇದು ಭಾಳ ಜನ ಇದನ್ನು ಶಾವಿಗೆ ಮಾಡ್ತಾರೆ. ಮತ್ತು ಇದನ್ನು ಬಿಟ್ಟರೆ ಹಿಟ್ಟು ಕಲಸು ಮಷಿನ್ ಬರ್ತದೆ ಸರ್. ಎಲ್ಲ ಎಲ್ಲ ಆಲ್ಮೋಸ್ಟ್ ನಾವೀಗ ಏನೈತೆ ಅಲ್ಲಿ ಒಂದು 10 ಲಕ್ಷ ರೂಪಾಯಿದೊಳಗೂ ನಾವು ಲೋನ್ ಮೇಲೆ ಮಷಿನ್ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಸರ್. ನಾವು ಏನು ತಗೊಳಕ್ಕೆ ಬಂದಿದ್ದೀರಾ? ಹೌದು ಸರ್, ಈ ಮಷಿನ್ ತಗೊಳಕ್ಕೆ ಬಂದಿದ್ದೇವೆ ರೀ. ಇದು ಎಷ್ಟು ಕೆಪಾಸಿಟಿ ತಗೊಳಕ್ಕೆ ಬಂದಿದ್ದೀರಾ? ಇದು 1600 ರೊಟ್ಟಿ ಮಾಡ್ತೇವೆ ಅಂತ 1 ಅವರ್ಗೆ. 1 ಅವರ್ಗೆ? ಹೌದು ಸರ್. ಯಾಕೆ ಇಲ್ಲಿಗೆ ಈ ಕಂಪ್ನಿಗೆ ಬಂದಿದ್ದೀರಾ ನೀವು? ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದು. ಹೌದಾ? ಮತ್ತು ಹಳೆ ಮಿಷಿನ್ಗಿಂತ ಸ್ಪೀಡ್ ಅದೇ ಇದಪ್ಪ ಅವ್ರ ಸಲುವಾಗಿ. ಬೇರೆ ಕಡೆ ಯೂಸ್ ಮಾಡ್ತಾ ಅದನ್ನು ನೋಡಿ ನಾವು ಬಂದಿದ್ದೇವೆ. ಹೌದು, ಅವ್ರಿಗೆ 600-1000 ವರೆಗೆ ನಮಗೆ ನಡೆಯುತ್ತೆ. ಹೌದು ಸರ್, ಇದನ್ನೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಏನು ಫಂಕ್ಷನ್ ಬರ್ತಾ ಇದೆ ಸರ್, ಅದಕ್ಕೆ ಫಂಕ್ಷನ್ ಆರ್ಡರ್ಸ್ ಬರ್ತದೆ.